sekolah fiskal juga boleh. Nah, punya sendiri Karnataka Vidhan Parishadna Sabhapati Bhavadanta Samanya Basuraj Gurakki Avare. ನನ್ನ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಈ ನಾಡು ಕಂಡ ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಯ ಬೊಮ್ಮಾಯಿ ಅವರೇ, ನನ್ನ ಅತ್ಯಾಪ್ತ ಮಿತ್ರ, ಪ್ರೀತಿಯಿಂದ ಶಿಷ್ಯ ಅಂದರೆ ನಾನು ತಗೊಳ್ತೀನಿ ಅವರನ್ನ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ನನ್ನ ಪತ್ರಿಕೆಯ ಸಹ ಅಂಕಣಕಾರರಾದಂಥ ರೂಪ ಗುರುರಾಜ್ ಅವರೇ, ಶಿಶಿರ ಹೆಗಡೆ ಅವರೇ, ಕಿರಣ್ ಉಪಾಧ್ಯಾಯ ಅವರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಅಕ್ಷರ ಪ್ರೇಮಿಗಳೇ, ಅಭಿಮಾನಿಗಳೇ, ಮಾತೆಯರೇ, ಮಹನೀಯರೇ, ಎಲ್ಲರಿಗೂ ಧನ್ಯವಾದಗಳು. ಬಂದವರು ನಮ್ಮವರು, ಬರದೇ ಇದ್ದವರು ದೇವರು ಅನ್ನುವಂಥ ಒಂದು ಮಾತಿದೆ. ದೇವರನ್ನು ನಾವು ಕರೀತೀವಿ ಆದರೆ ಬರಬಹುದು, ಅದು ನಮಗೆ ಕಾಣಲ್ಲ. ಬಂದವರು ಮಾತ್ರ ಅವರು ನಮ್ಮವರು. ಹೀಗಾಗಿ ನೀವೆಲ್ಲರೂ ಕೂಡ ನನ್ನ ಆತ್ಮೀಯ ಆಮಂತ್ರಣಕ್ಕೆ ಹೋಗ್ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಬರುವಿಕೆ ನನಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಅಂತ ನಾನು ನಿಮ್ಮ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಬಹಳ ಜನ ಕೇಳಿದರು, ನೀವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾಕೆ ರಾಜಕಾರಣಿಗಳನ್ನು ಕರೆದಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನು ಯಾಕೆ ಕರೆದಿದ್ದೀರಿ? ನನ್ನ ಉದ್ದೇಶ ಬಹಳ ಸರಳವಾಗಿತ್ತು. ಕನ್ನಡ ಪುಸ್ತಕೋದ್ಯಮ ಇವತ್ತು ಬಹಳ ಸಂಕಷ್ಟದಲ್ಲಿದೆ. ಕನ್ನಡ ಪುಸ್ತಕಗಳು 1.5 ಕೋಟಿ ಜನರಿದ್ದರೂ ಕೂಡ 1,000 ಪುಸ್ತಕಗಳು ಮಾರಾಟ ಆಗುವಂಥದ್ದು ಬಹಳ ದುಸ್ತರ ಅನ್ನುವಂಥ ಒಂದು ಮಾತಿದೆ. ಈ ಸಂಗತಿಯನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು. ನಾನು ಯಾವತ್ತೂ ಒಂದು ಮಾತು ಹೇಳ್ತೀನಿ ಏನಂತಂದ್ರೆ, ಕರ್ನಾಟಕದಲ್ಲಿ 42 ಪುಸ್ತಕದ ಅಂಗಡಿಗಳಿವೆ. ಇಡೀ ಕರ್ನಾಟಕದಲ್ಲಿರುವಂತಹ ಪುಸ್ತಕದ ಅಂಗಡಿಗಳ ಸಂಖ್ಯೆ ಕೇವಲ 42. ಪುಸ್ತಕದ ಅಂಗಡಿಗಳೇ ಇಲ್ಲದೇ ಇರುವಂತಹ ಜಿಲ್ಲೆಗಳು ಕೂಡ ನಮ್ಮಲ್ಲಿ ಇದೆ. ಇಲ್ಲಿಂದ ಒಂದು 75-80 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಲಾರದಲ್ಲಿ ಒಂದು ಕನ್ನಡದ ಪುಸ್ತಕದ ಮಳಿಗೆಗಳಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ 24,000 ಬಾರು ಮತ್ತು ರೆಸ್ಟೋರೆಂಟ್ಗಳಿವೆ. ಅಂದರೆ ಒಂದು ಹ್ಯೂಜ್ ಡಿಸ್ಪಾರಿಟಿ, 42 ಪುಸ್ತಕದ ಅಂಗಡಿ ಮತ್ತು 24,000 ಬಾರು, ರೆಸ್ಟೋರೆಂಟು ಮತ್ತು MRP ಸ್ಟೋರ್ಗಳು. ಈ ವಿಷಯವನ್ನು ನಾನು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಅಂತ ಹೇಳಿದ್ದೆ. ಇವತ್ತು ಸರ್ಕಾರಕ್ಕೆ ಈ ಪುಸ್ತಕದ ಅಂಗಡಿಯಿಂದ ಏನೂ ಬರೋದಿಲ್ಲ. ಆದರೆ ಈ ಸರ್ಕಾರದ ಎಲ್ಲ ಸ್ಕೀಮ್ಗಳು ಇವತ್ತು ನಿಂತುಕೊಂಡಿರುವಂಥದ್ದು ಈ ಬಾರ್ಗಳ ಮೇಲೆ. ಇದು ಬಹಳ ದುರ್ದೈವ, ನೀವು ದಯವಿಟ್ಟು ಚಪ್ಪಾಳೆ ಹೊಡೆಯುವಂಥ ವಿಷಯ ಅಲ್ಲ ಅಂದರೆ ನಾವೆಲ್ಲ ತಲೆ ತರಿಸಬೇಕಾದಂಥ ಒಂದು ವಿಷಯ. ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಕಾರಣದಿಂದ ನಾನು ಅವರನ್ನು ಕರೆದಿದ್ದೆ. ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆಯನ್ನು ಸಾಹಿತಿಗಳೇ ಮಾಡುತ್ತಾರೆ. ಆದರೆ ಸಾಹಿತಿಗಳು ಎಷ್ಟೇ ಮಾತನಾಡಿದರೂ ಕೂಡ ಅದರಿಂದ ಪ್ರಯೋಜನ ಆಗಲ್ಲ. ಆದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ವಿಷಯವನ್ನು ಹೇಳಿದರೆ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ದನಿಗೂಡಿಸಿದರೆ ಬಹುಶಃ ಅದು ಪರಿಣಾಮಕಾರಿ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದ್ದೆ.
ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಅವರು ನನಗೆ ತಿಳಿಸಿದರು. ಅವರ ಅನಿವಾರ್ಯತೆ ಏನು ಅನ್ನುವಂಥದ್ದು ಈ ಸಭಾಂಗಣದಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ. ನಾವು ಕಳೆದ 8 ವರ್ಷಗಳಿಂದ ಜುಲೈ 22ನೇ ತಾರೀಕಿಗೆ ನನ್ನ ಜನ್ಮದಿನದ ಒಂದು ನಿಮಿತ್ತ ಮಾಡಿಕೊಂಡು ಪುಸ್ತಕವನ್ನು ಬಿಡುಗಡೆಯನ್ನು ಮಾಡ್ತೇನೆ. ನನ್ನ ಪುಸ್ತಕ ಒಂದೇ ಅಲ್ಲ, ಜೊತೆಯಲ್ಲಿ ನಮ್ಮ ಅಂಕಣಕಾರರ ಪುಸ್ತಕಗಳು ಕೂಡ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಸೆ. ಇವತ್ತು ಆ ಮೂಲಕವಾಗಿ ಈಗಾಗಲೇ ಬಡತಿಯವರು ಹೇಳಿದರು, ರೂಪ ಗುರುರಾಜ್ ಮತ್ತು ಶಿಷ್ಯ ಹೆಗಡೆ ಕಿರಣ್ ಇವರ ಪುಸ್ತಕ ಬಿಡುಗಡೆ ಆಗಿದೆ. ಒಂದೇ ಮಾತು, ರೂಪ ಪ್ರತಿ ದಿವಸವೂ ಕೂಡ ಕಾಲವನ್ನು ಬರೀತಾರೆ. ಬಹಳ ಕಷ್ಟ, ಪ್ರತಿ ದಿವಸ ಕಾಲವನ್ನು ಬರೆಯುವಂಥದ್ದು ಬಹಳ ಕಷ್ಟ. ಅಮೆರಿಕದಲ್ಲಿ ಆ ನೆಲದಲ್ಲಿ ನಿಂತುಕೊಂಡು ಕನ್ನಡದಲ್ಲಿ ಬರೆಯುವಂಥದ್ದು, ನಿರಂತರವಾಗಿ ಬರೆಯುವಂಥದ್ದು ಕೂಡ ಕಷ್ಟ. ಹಾಗೆ ಬೇರೆಯಿಂದಲ್ಲಿ ಕುಳಿತುಕೊಂಡು ಅಂಕಣವನ್ನು ಬರೆಯುವಂಥದ್ದು ಕೂಡ ಬಹಳ ಕಷ್ಟವಾದಂಥ ಒಂದು ಕೆಲಸ. ಹೀಗಾಗಿ ಈ 3 ಅಂಕಣಕಾರರನ್ನು ನಾನು ಅತ್ಯಂತ ಅಭಿಮಾನದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೊಂದು ದೊಡ್ಡ ಚಪ್ಪಾಳೆಯನ್ನು ನೀವು ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಯೋಗ ಯೋಗ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೊತೆಗೆ ನೀವೆಲ್ಲರೂ ಕೂಡ ನನಗೆ ಆತ್ಮೀಯವಾಗಿ 1-to-1 ಪರಿಚಯ ಇದ್ದಂಥವ್ರು ಇಲ್ಲಿರುವಂಥ ಎಲ್ಲರೂ ಕೂಡ, ಅದರ ಜೊತೆಯಲ್ಲಿ ವೇದಿಕೆ ಮೇಲೆ 3 ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿಗಳು ಇವತ್ತು ಬಂದಿದ್ದಾರೆ. ಮೊದಲನೇದಾಗಿ ಬಸವರಾಜ ಹೊರಟ್ಟಿಯವರು. ಅವರು ನಮ್ಮನ್ನು ಎಂದೂ ಕೂಡ ಬಹುವಚನ ಕೊಟ್ಟವರಂತೂ ನನ್ನನ್ನು ಎಂದೂ ಕೂಡ ಮಾತಾಡಿಸಿಲ್ಲ. ಅವ್ರು ಫೋನ್ ಎತ್ತಿದ ಕೂಡಲೇ ಏನಪ್ಪ ಮಠಾಧೀಶ ಅಂತಲೇ ನಾನು ಮಾತಾಡ್ತೇನೆ. ನಾನು ಕೂಡ ಅವರಿಗೆ ಸಭಾಪತಿಗಳಾಗಿದ್ದರೂ ಕೂಡ ಬಹಳ ಅತ್ಯುನ್ನತವಾದಂಥ ಒಂದು ಗೌರವದ ಸ್ಥಾನದಲ್ಲಿದ್ದರೂ ಕೂಡ ನಾನು ಅವರ ಹತ್ರ ಕರೆಯುವಂಥದ್ದು ಯಾವತ್ತೂ ಕೂಡ ಏನು ರೀ ಮಾಸ್ತರ್ ಅಂತಲೇ ಮಾತಾಡ್ತೇವೆ. ಯಾಕೆಂತಂದರೆ ಬಾಸಲ್ ಮಿಷನ್ ಸ್ಕೂಲ್ನಲ್ಲಿ ಧಾರವಾಡದಲ್ಲಿ ಅವರು PT ಮಿನಿಸ್ಟರ್ ಆಗಿದ್ದರು. ಆಗ ಇನ್ನೂ ಎತ್ತರ ಇದ್ದರು, ಈ ಸ್ವಲ್ಪ ಕುಳ್ಳಾಗಿದ್ದಾರೆ, PT ಮಿನಿಸ್ಟರ್ ಇದ್ದಾರೆ. ಅದ್ಭುತವಾದಂಥ ಒಂದು ಅಜಾನುಭಾವ ವ್ಯಕ್ತಿತ್ವ. ಈಗ ಒಂದು ಸ್ವಲ್ಪ ಸ್ಲಿಮ್ ಆಗಿ ಸ್ವಲ್ಪ ಹೀಗಾಗಿದ್ದಾರೆ. ಯಾವತ್ತೂ ಕೂಡ ಒಂದು ಪ್ರೀತಿ, ಒಂದು ಅಭಿಮಾನ, ಒಂದು ಸಲಿಗೆ ಇರುವಂಥ ಒಬ್ಬ ಅಪರೂಪದ ರಾಜಕಾರಣಿ. ನಮ್ಮ ರಾಜ್ಯ ಕಂಡಂತ, ರಾಜ್ಯ ನಮ್ಮ ದೇಶ ಕಂಡಂತ 8 ಸಲ ಸತತವಾಗಿ MLC ಆದಂತ, ಅದೊಂದು ಸಾರ್ವತ್ರಿಕವಾದಂತ ಒಂದು ದಾಖಲೆ. ನಮ್ಮ ದೇಶದಲ್ಲಿ ಸತತವಾಗಿ 8 ಸಲ ಮೇಲ್ಮನೆಗೆ ಆಯ್ಕೆಯಾದಂತ ಇನ್ನೊಬ್ಬ ಸದಸ್ಯರು ಇಲ್ಲ. ಜೊತೆ 3 ಸಲ ಅವರು ಸಭಾಪತಿಗಳಾದಂಥವರು. ಅದೃಷ್ಟವಶಾತ್ ಇಷ್ಟು ಸುದೀರ್ಘವಾದಂತಹ ಒಂದು ರಾಜಕೀಯ ಬದುಕಿನಲ್ಲಿದ್ದರೂ ಕೂಡ ಯಾವುದೇ ಒಂದು ಹಗರಣವನ್ನಾಗಲಿ, ಯಾವುದೇ ಒಂದು ವಿವಾದವನ್ನು ಕೂಡ ಮಾಡಿಕೊಳ್ಳದ ಒಬ್ಬ ಅಪರೂಪದ ರಾಜಕಾರಣಿ. ಇವತ್ತು ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಇರುವವರ ಬಗ್ಗೆ ನಮಗೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಬಸವರಾಜ ಹೊರಟ್ಟಿಯವರ ಬಗ್ಗೆ ನಾನು, ನನ್ನ ಹಾಗೆ ನನ್ನ ವೃತ್ತಿಯಲ್ಲಿರುವಂಥ ಎಲ್ಲರೂ ಕೂಡ, ನನ್ನ ಸಹಪಾಠಿಗಳಾದಂಥ ರವಿ ಹೆಗ್ಡೆಯವರು ಇದ್ದಾರೆ, ಹರಿಪ್ರಕಾಶ್ ಕೋಣಿಮನೆಯವರು ಇದ್ದಾರೆ, ಅಜಿತ್ ಹನುಮಂತನವರು ಇದ್ದಾರೆ, ನಾವೆಲ್ಲರೂ ಕೂಡ ಏನಾದರೂ ಹೊರಟ್ಟಿಯವರ ಏನಾದರೂ ಕೆದಕಬಹುದು ಅಥವಾ ಅವರ ಜೀವನದಲ್ಲಿ ಇನ್ನೇನಾದರೂ ಒಂದು ತೆಗಿಬಹುದು, ನೆಗೆಟಿವ್ ಏನಾದರೂ ಸಿಗಬಹುದಾ ಅಂತೇಳಿ ನಾವು ನೋಡಿದರೆ ಖಂಡಿತವಾಗಿಯೂ ಕೂಡ ಅಂತಹ ಯಾವುದೇ ನಕಾರಾತ್ಮಕವಾದಂಥ ಸಂಗತಿಗಳು ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗೆ ಬಹಳ ಸಂತೋಷದ ಸಂಗತಿ. ಹಾಗೆ ನನಗೆ ಆತ್ಮೀಯರಾದಂಥ ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿಯವರು, ಇನ್ನೊಬ್ಬ ಬಸವರಾಜ. ನಾನು ಇವರನ್ನು ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದಾಗ ಅವರು MLA ಆಗಿರಲಿಲ್ಲ, MLC ಆಗಿರಲಿಲ್ಲ, MP ಆಗಿರಲಿಲ್ಲ,
ನಾನು ಸಂಪಾದಕನೂ ಆಗಿರಲಿಲ್ಲ. ಕಳೆದ 25 ವರ್ಷಗಳಲ್ಲಿ ಅವರ ರಾಜಕೀಯ ಜೀವನದ ಸಾಧನೆಯನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಬಹುಶಃ ಅವರಿಗೆ ತಂದೆಯವರಿಂದ ಬಂದಂತ ಪಿತಾರ್ಥಿತ ಅಂತಂದ್ರೆ ಅವರ ಸರ್ನೇಮ್ ಬೊಮ್ಮಾಯಿ ಅನ್ನುವಂಥದ್ದಷ್ಟೇ ಇದ್ದಿರಬಹುದು. ಉಳಿದೆಲ್ಲರೂ ಕೂಡ ಸ್ವಯಾರ್ಜಿತ. ನಾನು 99ರಿಂದ ಕಳೆದ 24 ವರ್ಷಗಳಿಂದ ಸುಮಾರು ಕರ್ನಾಟಕದ 8 ಜನ ಮುಖ್ಯಮಂತ್ರಿಗಳನ್ನ ನಾನು ನೋಡಿದ್ದೇನೆ. ಈ 8 ಮುಖ್ಯಮಂತ್ರಿಗಳು 3 ಪಕ್ಷದವರು ಕೂಡ ಇದ್ದಾರೆ. ನಿಮಗೆ ಬಹಳ ಜನ ಮುಖ್ಯಮಂತ್ರಿಗಳ ಜೊತೆಗೆ ರಾಜಕಾರಣವನ್ನು ಮಾತ್ರ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯವನ್ನು ಬಿಟ್ಟು ಬೇರೆ ವಿಷಯವನ್ನು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರಂತೂ ನೀವು ಬೇರೆ ವಿಷಯಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಆಕರಿಸ್ತಾರೆ, ಅಂದ್ರೆ ನೀವಿನ್ನು ಎದ್ದು ಹೋಗ್ಬೋದು ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾರೆ. ಅದರಲ್ಲೂ ನೀವು ಸಾಹಿತ್ಯ, ನಾಟಕ, ಸಿನಿಮಾ, ಕ್ರೀಡೆ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುವಂತೂ ಖಂಡಿತವಾಗಿಯೂ ಕೂಡ ಯಾರು ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡೋದಿಲ್ಲ. ಆದರೆ ನೀವು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ 2-3 ಗಂಟೆಗಳ ಕಾಲ ಯಾವ ವಿಷಯದ ಬಗ್ಗೆ ಬೇಕಾದರೂ ಕೂಡ ನಿರಂತರವಾಗಿ ನೀವು ಮಾತನಾಡಬಹುದು ಮತ್ತು ಹರಟೆಯನ್ನು ಹೊಡಿಬಹುದು. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಬಹುಶಃ ಈ ಸಭಾಂಗಣದಲ್ಲಿ ಸೇರಿರುವಂತಹ ಅನೇಕರ ಅವರ ಒಡನಾಟ ಇರುವಂತಹ ಅನೇಕರ ಅಭಿಪ್ರಾಯ ಕೂಡ ಇದೇ ಆಗಿದ್ದಿರಬಹುದು. ನಾನು ಈ ರೀತಿಯಾದಂತಹ ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿದ್ದು ನಾನು ಅನಂತ್ ಕುಮಾರ್ ಅವರೇ. ಅವರತ್ರ ಕೂಡ ನೀವು ಈ ರೀತಿಯಾದಂತಹ ಒಂದು ಎಂಗೇಜ್ಮೆಂಟ್, ಒಂದು ಸುದೀರ್ಘವಾದಂತಹ ಒಂದು ಡಿಸ್ಕೋರ್ಸ್ ಅನ್ನು ಮಾಡಬಹುದಾಗಿತ್ತು ಅಂತ. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಕೆಲವೊಂದು ಬೆಸ್ಟ್ ಸ್ಪೀಚಸ್ಗಳನ್ನ ಮಾಡಿದ್ದಾರೆ ಅಂತ. ಅದು ಯಾವುದು ಕೂಡ ಸಿದ್ಧ ಭಾಷಣ ಅಲ್ಲ, ಎಕ್ಸ್ಟೆಂಪೋರ್ ಆಗಿ ಮಾಡಿದಂತಹ ಕೆಲವು ಭಾಷಣಗಳು. ನಾನು ಅವರ ಹಿಂದೊಮ್ಮೆಯೂ ಕೂಡ ಹೇಳಿದ್ದೆ ಏನಂತಂದ್ರೆ, ನಿಮ್ಮ ಭಾಷಣವನ್ನ ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕವನ್ನ ಮಾಡಿ ಅದು ಹಾರಿ ಹೋಗುತ್ತೆ ಅದು ಇಲ್ಲ ಅಂತಂದ್ರೆ ಅಂತ ಒಂದು ಬಹಳ ಒಳ್ಳೆ ಭಾಷಣವನ್ನ ಅವರು ಮುಖ್ಯಮಂತ್ರಿ ಆದಂತ ಒಂದು ಸಂದರ್ಭದಲ್ಲಿ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಬಲ್ಲೆವು ಅಂತ. ಅವರಿಗೆ ಮ್ಯಾಂಡೇಟ್ ಇರಲಿಲ್ಲ. ಈ ಮ್ಯಾಂಡೇಟ್ ಇಲ್ಲದೆ ಮುಖ್ಯಮಂತ್ರಿ ಆಗುವಂತದ್ದು ಬಹಳ ಕಷ್ಟ ಅಂತ ಇದೆ. ಈ ಮದುವೆ ಮಂಟಪದಲ್ಲಿ ವರ ಓಡೋಗ್ಬಿಡ್ತಾನೆ ಅಂತ ಹೇಳದೇ ಇದ್ದಾರೆ ಅಥವಾ ಅವನನ್ನು ಓಡಿಸ್ಬಿಡ್ತಾರೆ. ಈ ಮದುವೆ ಮಂಟಪದಲ್ಲೇ ಇದ್ದವನನ್ನು ಒಬ್ಬನನ್ನು ಆಯ್ಕೆ ಮಾಡಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಹೇಗಿರುತ್ತೋ ಅಥವಾ ಅವನಿಗೆ ತಾಳಿ ಕಟ್ಟಿ ಅಂತಂದ್ರೆ ಹೇಗಿರುತ್ತೋ ಆ ರೀತಿಯಾದಂತಹ ಸ್ಥಿತಿಯಲ್ಲಿ ಈ ಮದುವೆ ಆಗುವಂಥದ್ದು ಮತ್ತು ಈ ಮುಖ್ಯಮಂತ್ರಿ ಆಗುವಂಥದ್ದು ಬಹಳ ಕಷ್ಟದ ವಿಷಯ. ನಂತರದ ಈ ಸಂಸಾರ ಬಹಳ ಒಂದಾಡ್ಕೊಂಡು ಹೋಗುವಂಥದ್ದು ಬಹಳ ಇನ್ನೂ ಕಷ್ಟ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಮ್ಯಾಂಡೇಟ್ ಇಲ್ಲದೆ ಹೋದರೂ ಕೂಡ, ಸ್ವತಃ ಮ್ಯಾಂಡೇಟ್ ಇಲ್ಲದೆ ಹೋದರೂ ಕೂಡ ಅವರು ಕೊಟ್ಟಂತಹ ಆಡಳಿತವನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೆವು. ಮುಂದೆ ಅವರ ಅಧಿಕಾರದ ಅವಧಿಯಲ್ಲಿ ಏನಾಯಿತು ಅನ್ನೋದನ್ನು ಕೂಡ ನಮಗೆ ಗೊತ್ತಿದೆ. ಅದಾದ ನಂತರ ಅವರು ಚುನಾವಣೆಯನ್ನು ಸೋತಿರಬಹುದು ಅಂತ. ಸುದೀರ್ಘವಾದಂತಹ ಒಂದು ರಾಜಕಾರಣದಲ್ಲಿ ಚುನಾವಣೆ ಸೋಲುವಂದೇ ಅವರ ಆಡಳಿತದ ವಿಮರ್ಶೆಯನ್ನು ಮಾಡೋದಿಲ್ಲ ಅಂತ. ಇದಕ್ಕೆ ಹಲವಾರು ಫ್ಯಾಕ್ಟರ್ಗಳಿವೆ. ನನಗೆ ಇಲ್ಲಿ ತಕ್ಷಣ ನೆನಪಾಗುವಂಥದ್ದು ವಿನ್ಸ್ಟನ್ ಚರ್ಚಿಲ್ ಅವರ ಒಂದು ಆಳ್ವಿಕೆ. ನಿಮಗೆಲ್ಲರಿಗೂ ಕೂಡ ಇತಿಹಾಸ ಬಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, 1945ರಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದರು. 2ನೇ ಮಹಾಯುದ್ಧ, ಅಮೆರಿಕದಲ್ಲಿ ಹ್ಯಾರಿ ಟ್ರೂಮನ್, ರಷ್ಯಾದಲ್ಲಿ ಜೋಸೆಫ್ ಸ್ಟಾಲಿನ್ ಮತ್ತು ಬ್ರಿಟನ್ನಲ್ಲಿ ವಿನ್ಸ್ಟನ್ ಚರ್ಚಿಲ್ ಇವರು ಪ್ರಧಾನಿಯಾದಂಥ ಒಂದು ಸಂದರ್ಭದಲ್ಲಿ
ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ನಿಗೆ ಜಯವನ್ನು ತಂದುಕೊಟ್ಟಿದ್ದರೆ ಅದು ವಿನ್ಸ್ಟನ್ ಚರ್ಚಿಲ್. ಅವರನ್ನ ಇವತ್ತಿಗೂ ಕೂಡ ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ ಅಂತಲೇ ಕರೀತಾರೆ ಅವರನ್ನ. ಆದರೆ ಬ್ರಿಟನ್ನಿಗೆ ಜಯವನ್ನು ತಂದುಕೊಟ್ಟರು ಕೂಡ ಮುಂದಿನ ವರ್ಷ ಆದಂತಹ ಒಂದು ಚುನಾವಣೆಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಸೋತೋಗ್ತಾರೆ. ಇದು ಅಧಿಕಾರ ರಾಜಕಾರಣದ ಇನ್ನೊಂದು ಮುಖ. ಅದಾದ ನಂತರ ಅವರು ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಆ ಸಾಹಿತ್ಯ ಕೃಷಿಗೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ. ಒಬ್ಬ ರಾಜಕಾರಣಿಗೆ, ಒಬ್ಬ ವೃತ್ತಿನಿರತ ರಾಜಕಾರಣಿ ಚುನಾವಣೆಯಲ್ಲಿ ಸೋತು ಹೋದ ನಂತರ ಸಾಹಿತ್ಯ ರಚನೆ ಮಾಡಿದ ನಂತರ ಅವರಿಗೆ ಸಾಹಿತ್ಯದಲ್ಲಿ ಕೊಡಮಾಡುವಂತಹ ಅತ್ಯುತ್ಕೃಷ್ಟವಾದಂತಹ ಒಂದು ನೊಬೆಲ್ ಪ್ರಶಸ್ತಿ ಬರುತ್ತೆ. ಆ ನೊಬೆಲ್ ಪ್ರಶಸ್ತಿ ಬಂದ ನಂತರ ಅವರು ಇನ್ನೊಮ್ಮೆ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗ್ತಾರೆ. ಹೀಗಾಗಿ ನೀವು ಯಾವುದೋ ಒಬ್ಬ ರಾಜಕಾರಣಿ ಚುನಾವಣೆಯಲ್ಲಿ ಸೋತ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರ ಆಡಳಿತವನ್ನ ನೀವು ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಯಶಃ ಬಸವರಾಜ ಬೊಮ್ಮಾಯಿ ಅವರ ಆಡಳಿತವನ್ನ 10 ವರ್ಷದ ನಂತರ, 20 ವರ್ಷದ ನಂತರ, 25 ವರ್ಷದ ನಂತರ ಯಾರಾದರೂ ಮರು ವಿಮರ್ಶೆ ಮಾಡಬಹುದು, ಮರು ಅವಲೋಕನ ಮಾಡಬಹುದು, ರೀವಿಸಿಟ್ ಮಾಡಬಹುದು. ಈಗ ಹೇಗೆ ನಾವು ರಾಮಕೃಷ್ಣ ಹೆಗಡೆಯವರ ಅಥವಾ ಎಸ್ ಎಂ ಕೃಷ್ಣ ಅವರ ಕಾಲಾವಧಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನಾವು ಹೇಗೆ ಈಗ ನಾವು ಹೇಗೆ ವಿಮರ್ಶೆ ಮಾಡ್ತೇವೋ, ಆ ರೀತಿಯಾಗಿ ಬೊಮ್ಮಾಯಿಯವರ ಆಡಳಿತವನ್ನು ಕೂಡ ಚುನಾವಣೆಗಿಂತ ಮುಂಚೆ ಹೀಗೆ ಮಾಡಿದವರು ಕೂಡ ನಂತರ ಅದನ್ನ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡಬಹುದು ಅಂತ ಹೇಳಿ ನಾನು ಭಾವಿಸಿದೆ. ಸ್ವಲ್ಪ ಜೋರಾಗಿ ಚಪ್ಪಾಳಿ ಹೊಡೆದು ಹೀಗಾಗಿ ಬೊಮ್ಮಾಯಿಯವರು ಬಂದಿರುವಂತದ್ದು ಕೂಡ ನನಗೆ ಬಹಳ ಸಂತಸವನ್ನ ತಂದಿದೆ. ಜೊತೆಯಲ್ಲಿ ಮತ್ತೊಬ್ಬ ಅತಿಥಿ, ನಾನು ಅವರನ್ನ ಚಿಕ್ಕಬಳ್ಳಾಪುರದ ಶಾಸಕರ ಆಗದೇ ಹೋದರೂ ಕೂಡ ಈ ವರ್ಷದ ಕಾರ್ಯಕ್ರಮಕ್ಕೆ ಅವರನ್ನು ಮುಖ್ಯ ಅತಿಥಿಯಾಗಿ ಕರೀತಾ ಇದ್ದೇನೆ. ಅವರೇನು ಶಾಸಕರಾಗಿದ್ದಾರೆ ಅನ್ನುವಂತ ಒಂದು ಕಾರಣದಿಂದ ಕರೀತಾ ಇದ್ದೇನೆ ಅಂತ ಭಾವಿಸಬೇಡಿ ಅಂತ. ನನ್ನ ಮೇಲೆ ಒಂದು ಆಪತ್ತು ಇತ್ತು ಏನಂತಂದ್ರೆ, ನೀವು ನಿಮ್ಮ ಶಿಷ್ಯರಾದಂತಹ ಪ್ರತಾಪ್ ಸಿಂಹನನ್ನ ನೀವು ಎಂ ಪಿ ಮಾಡಿದ್ದೀರಿ ಅಂತ, ಅದು ಬಿಜೆಪಿಯಿಂದ. ಹೀಗಾಗಿ ಕಾಂಗ್ರೆಸ್ನಿಂದ ಯಾರಾದರೂ ಒಬ್ಬರು ಮಾಡಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಈಗ ನನ್ನ ಮೇಲೆ ಆ ರೀತಿಯಾದಂತಹ ಯಾವುದೇ ಆಪಾದ ನೀವಿಲ್ಲ. ಒಬ್ಬರು ಬಿಜೆಪಿಯಿಂದ ಇದ್ದಾರೆ, ಬಹುಶಃ ಜೈವೀರ್ ವಿಕ್ರಮ್ ಸಂಪತ್ ಗೌಡ ಅವರ ಹೆಸರು ಏನಾದರೂ ಪುರದಿಂದ ಶುರುವಾಗಿದ್ದರೆ ಬಹುಶಃ ಜೆಡಿಎಸ್ ನಿಂದಲೂ ಕೂಡ ಅವರನ್ನ ಎಂ ಪಿ ಮಾಡ್ತಾ ಇದ್ದೆ. ಪ್ರದೀಪ, ಪ್ರತಾಪ, ಈಗ ಪ್ರದೀಪ. 17 ವರ್ಷಗಳಿಂದ ನನಗೆ ಪ್ರದೀಪ್ ಈಶ್ವರ್ ನನಗೆ ಪರಿಚಿತರು. ಅವರು ಮೊಟ್ಟ ಮೊದಲ ಬಾರಿಗೆ ವಿಜಯ ಕರ್ನಾಟಕ ಆಫೀಸಿಗೆ ಬಂದಾಗ ಅವರ ಚಪ್ಪಲಿ ಇತ್ತು ಅಥವಾ ಸವದಿತ್ತು. ಅವರಿಗೆ ಚಪ್ಪಲಿ ಇತ್ತು, ಅದರಲ್ಲಿ ಸಂಪೂರ್ಣವಾಗಿ ಸವದಿತ್ತು. ಅವರಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ, ಒಬ್ಬ ಅನಾಥ ಹುಡುಗ. ನಾನು ಒಂದು ದಿವಸ ನಾನು ಮತ್ತು ಪ್ರತಾಪ ಕೇಳಿದ್ವಿ, ಯಾಕೆ ಪ್ರದೀಪ್ ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿದ್ದೀರಾ ಅಂತ. ಇಲ್ಲ ಸರ್, ನೀವು ನಿಂಪಾಡಿ ನೀವು ಕೆಲಸ ಮಾಡಿ, ನಾನು ಸುಮ್ಮನೆ ನೋಡ್ತಾ ಕೂತ್ಕೊಂಡಿರ್ತೀನಿ ಅಂತ. ಆ ರೀತಿಯಾಗಿ ನಮ್ಮ ಆಫೀಸ್ನಲ್ಲಿ ಅನೇಕ ತಿಂಗಳುಗಳ ಕಾಲ ಯಾವುದೇ ಉದ್ದೇಶ ಇಲ್ಲದೆ, ಯಾವುದೇ ಗೊತ್ತು ಗುರಿ ಇಲ್ಲದೆ ನಮ್ಮ ಕಚೇರಿಯಲ್ಲಿ ಕಳೆದಂತ ಆ ದಿನಗಳಲ್ಲಿ ಒಬ್ಬ ಕಂಗಾಲಾದಂತ ಅನಾಥ ಹುಡುಗನ ಚಿತ್ರಣ ನನಗೆ ಇವತ್ತಿಗೂ ಕೂಡ ಕಣ್ಣು ಮುಂದೆ ಬರ್ತಾ ಇದೆ. ಮುಂದೆ ನಡೆದಿದ್ದೆಲ್ಲವೂ ಕೂಡ ಒಂದು ರೀತಿ ತನುಜ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಾನು ಮತ್ತು ಅವರು ಆಕ್ಟ್ ಮಾಡಿದ್ದೀವಿ. ಆದರೆ ನಿಜವಾಗಿಯೂ ಕೂಡ ಪ್ರದೀಪನ ಜೀವನದ ಜೀವನವನ್ನು ನೋಡಿದ್ರೆ ಅದೇ ಒಂದು ಬಹಳ ದೊಡ್ಡ ಒಂದು ಮೆಗಾ ಸೀರಿಯಲ್, ಅದು ಕೇವಲ 3 ತಾಸಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಪ್ರದೀಪ್ ಈಶ್ವರ ಅಂತಂದ್ರೆ ಪ್ರಾಯಶಃ ಯಾರು ಕೂಡ ಅವರ ಹತ್ರ ಸೇರಿಸ್ಕೊಳ್ತಾ ಇದ್ದಾರೆ. ಯಾರಿಗೂ ಬೇಡವಾದಂತ ಒಬ್ಬ ಮನುಷ್ಯನಾಗಿದ್ದ ಅವರು. ಈ ನೀಟ್ ಪರಿಶ್ರಮ, ನೀಟ್ ಅಕಾಡೆಮಿಯನ್ನು ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ 10 ಜನ ವಿದ್ಯಾರ್ಥಿಗಳು ಅವರ ಟ್ಯೂಷನ್ಗೆ ಸೇರ್ಕೊಳ್ಳಿ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದರು. 10 ಜನ ಕೂಡ ಸೇರ್ಲಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಶುರು ಮಾಡಿದ್ರೆ ಕಷ್ಟ ಆಗತ್ತೆ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಅವರು ಈ ಅಕಾಡೆಮಿಯನ್ನು ಆರಂಭ ಮಾಡಿದ್ರು ಅಂತ. ಯಾಕಂದ್ರೆ ಇಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ,
ಅಂತ ಪ್ರತಿ ಇವತ್ತು ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತಹ ಒಂದು ಅದ್ಭುತವಾದಂತಹ ಒಂದು ನೀಟ್ ಅಕಾಡೆಮಿಯನ್ನ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಕಟ್ಟಿದ್ದಾರೆ. ನೀವು ಉತ್ತರಹಳ್ಳಿ ಸರ್ಕಲ್ ಇಂದ ಕೆಂಗೇರಿ ತನಕ ನೀವು ಪ್ರಯಾಣ ಮಾಡುವಾಗ ಒಂದು 25-30 ಬಿಲ್ಡಿಂಗ್ಗಳಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಅನ್ನುವಂತ ಒಂದು ಹೆಸರನ್ನ ನೀವು ಕಾಣ್ತೀರ. ಇವತ್ತು ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಕನಿಷ್ಠ 5,000 ವಿದ್ಯಾರ್ಥಿಗಳು ಭಾವಿ ವೈದ್ಯರಾಗುವಂತ ಒಂದು ಕನಸನ್ನ ಕಟ್ಟುಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 4,000 ವೈದ್ಯರನ್ನ ಈಗಾಗಲೇ ಅವರು ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಕಾರಣದಿಂದ ಪ್ರದೀಪ್ ಬಹಳ ಮುಖ್ಯ ಆಗ್ತಾರೆ. ಯಾಕೆಂತಂದ್ರೆ ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆದರ್ಶವಾದಂತಹ ಒಂದು ಕನಸನ್ನ ಕಂಡು ಅತ್ಯುತ್ತಮವಾದಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಯಾರೋ ಹೀಗಾಗಿ ಅವ್ರ ಬಗ್ಗೆ ಟ್ರೋಲ್ ಮಾಡಿದಾಗ ನನಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ ಅಂತ. ಪಾಪ ಏನೋ ಗೊತ್ತಿಲ್ಲದೆ ಪ್ರದೀಪ್ ಈಶ್ವರ್ ಬಗ್ಗೆ ಏನೋ ಗೊತ್ತಿಲ್ಲದೆ ಅವರು ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂತ ಬಹಳ ಬೇಸರ. ಅವರೇನು ಆಸೆ ಪಟ್ಟು ಕೂಡ ರಾಜಕಾರಣಕ್ಕೆ ಬಂದವರಲ್ಲ. ಕಾಂಗ್ರೆಸ್ಸಿನ ಮೊದಲ ಪಟ್ಟಿ ಬಿಡುಗಡೆ ಆಯಿತು. 125 ಜನರ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಯಿತು. ಎರಡನೇ ಪಟ್ಟಿ ಬರಲಿಕ್ಕೆ ಇನ್ನೂ ಒಂದು 3-4 ದಿವಸ ಇತ್ತು. ಆಗ ತಾನು ರಾಜಕಾರಣಿ ಆದ್ರೆ ಹೇಗೆ, ತಾನು ಕಂಟೆಸ್ಟ್ ಮಾಡಿದ್ರೆ ಹೇಗೆ ಅಂದ್ರೆ ಮೊಟ್ಟ ಮೊದಲ ಬಾರಿ ಅವರು ಯೋಚನೆ ಮಾಡಿದ್ದ. ಆಗ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆದ ನಂತರ ಅವರ ಹೆಸರು ಬಂದಿತ್ತು 4ನೇ ಪಟ್ಟಿಯಲ್ಲಿ. ಅಲ್ಲಿ ತನಕ ಆ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿಯೂ ಕೂಡ ಇರಲಿಲ್ಲ. ಒಬ್ಬರೇ ಒಬ್ರು ಇವರಿಗೆ ಇರ್ತಾರೆ ಅಂತ ಕೂಡ ಅನ್ಕೊಂಡಿರಲಿಲ್ಲ. ಅವರ ಪಕ್ಷದವರು ಇವರಿಗೆ ಟಿಕೆಟ್ ಕೊಟ್ಟಂತ ಅವ್ರ ಪಕ್ಷದವರು ಹೇಳಿದ್ದೇನಂತಂದ್ರೆ, ನೋಡಿ ಪ್ರದೀಪ್, ಯಾವುದೇ ಕಾರಣದಲ್ಲಿ ನೀವು 3ನೇ ಸ್ಥಾನಕ್ಕಾದ್ರೂ ಬರಬೇಡಿ, 2ನೇ ಸ್ಥಾನಕ್ಕೆ ಬಂದರೆ ಸಾಕು ಅಂತ. ಅಂದ್ರೆ ಪ್ರದೀಪ್ ನೀವು ಗೆಲ್ಲಿ ಅಂತೇಳಿ ಯಾರು ಕೂಡ ಅವರಿಗೆ ಹೇಳಲಿಲ್ಲ, ಗೆಲ್ತಾರೆ ಅಂತ ಕೂಡ ಯಾರು ಕೂಡ ಹೇಳಿಲ್ಲ. ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಮುಖ್ಯಮಂತ್ರಿಯೂ ಕೂಡ ಅಥವಾ ಯಾವುದೇ ನಾಯಕರು ಕೂಡ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಇವರು ಎಲ್ಲೂ ಕೂಡ 5 ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಮತವನ್ನು ಕೇಳಲಿಲ್ಲ. ನಾನು ಹೇಳ್ತೀನಿ, ಸ್ವಸಾಮರ್ಥ್ಯದಿಂದ ಒಬ್ಬ ವ್ಯಕ್ತಿ ಗೆದ್ದಿದ್ದಿದ್ರೆ ಅದು ಪ್ರದೀಪ್ ಈಶ್ವರ್. ಪ್ರದೀಪ್, ಯಾರಾದರೂ ನಿಮಗೆ ಟ್ರೋಲ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅದು ನಿಮಗೆ ಬಹಳ ದೊಡ್ಡ ಶ್ರೀರಕ್ಷೆ ಅಂತ ಭಾವಿಸಿ. ನಾವು ಯಾರ ಮನಸ್ಸಿನಲ್ಲಿ ಹೆಚ್ಚು ಹೊತ್ತಿರುತ್ತೀವೋ ಅವರೇ ನಮ್ಮನ್ನ ಹೆಚ್ಚು ಟೀಕೆ ಮಾಡ್ತಾರೆ. ನಮ್ಮನ್ನ ಟೀಕೆ ಮಾಡೋದು ಅಂತಂದ್ರೆ ನೀವು ಅವರ ಮನಸ್ಸಿನಲ್ಲಿ ಬಾಡಿಗೆ ಕೂಡದೆ ನೆಲೆಸಿರುವಂತದ್ದು ಅಂತ ಅರ್ಥ. ಆದ್ರಿಂದ ನಿಮಗೆ ಯಾರಾದರೂ ಅತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಥವಾ ನಿಮಗೆ ಹುಚ್ಚಾವ ಇಂಟು ಅಂತೇಳಿ ಯಾರಾದರೂ ಹೇಳಿದ್ರೆ ನಮ್ಮನ್ನ ಗಟ್ಟಿ ಮಾಡುವಂಥದ್ದು ಬೊಮ್ಮಯವರಿಗೆ ಗೊತ್ತಿರ ಕೇಳಿ, ನಮ್ಮನ್ನ ಗಟ್ಟಿ ಮಾಡುವಂಥದ್ದು ಯಾವತ್ತು ಟೀಕೆಗಳು. ಆದ್ರಿಂದ ಈ ರೀತಿಯಾದಂತಹ ಟೀಕೆಗಳಿದೆಯಲ್ಲ ನಮ್ಮನ್ನ ಗಟ್ಟಿಗೊಳಿಸುತ್ತೆ. ಆದ್ರಿಂದ ಯಾವುದೇ ಕಾರಣದಲ್ಲೂ ಕೂಡ ನೀವು ಇದಕ್ಕೆ ಅಧೀರರಾಗಬೇಕಾದಂತಹ ಅಗತ್ಯ ಇಲ್ಲ. ಹೀಗಾಗಿ ನನಗೆ ಬಹಳ ಪ್ರೀತಿಪಾತ್ರರಾದಂತ ಪ್ರದೀಪ್ ಈಶ್ವರ್ ಅವರನ್ನು ನಾನು ಇವತ್ತು ನೀವು ಬನ್ನಿ ಅಂತೇಳಿ ನಾನು ಕರೆದೆ. ಅವರು ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಮತ್ತೆ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಾನು ಅಷ್ಟಕ್ಕ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಅಥವಾ ನಮ್ಮ ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಬಹಳ ಪ್ರೀತಿಯಿಂದ ನನಗೆ ಕೊಪ್ಪಳದಿಂದ, ಜಮಖಂಡಿಯಿಂದ, ದೂರದ ಕತಾರ್ನಿಂದ, ನಮ್ಮ ದೀಪಕ್ ಶೆಟ್ಟಿ ಬಂದಿದ್ದಾರೆ ದೂರದ ಕತಾರ್ನಿಂದ, ಬೇರೆ ಬೇರೆ ಊರುಗಳಿಂದ ನಿನ್ನೆ ಅನೇಕ ಜನ ಬಂದಿದ್ದಾರೆ, ಕುಮಟಾದಿಂದ, ಹೊನ್ನಾವರದಿಂದ, ಎಲ್ಲ ರಾಜ್ಯದ ಸುಮಾರು
40ಕ್ಕೂ ಬೇರೆ ಬೇರೆ ಊರುಗಳಿಂದ ಇವತ್ತು ಜನ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಹೇಳುವಂಥದ್ದು, ಧನ್ಯವಾದಗಳನ್ನು ಸಮರ್ಪಿಸುವುದರ ಹೊರತಾಗಿ ನನ್ನ ಮಧ್ಯೆನು ತೋರಿಸ್ತಾ ಇಲ್ಲ. ನಿಮ್ಮೆಲ್ಲರ ಈ ಉಪಸ್ಥಿತಿಯನ್ನು ನಾನು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಇಟ್ಟುಕೊಂಡು ನಿಮ್ಮೊಂದಿಗಿನ ಸಂಬಂಧವನ್ನು ಭಗವಂತ ಇದೇ ರೀತಿಯಾಗಿ ಕಾಪಾಡಿಕೊಂಡು ಹೋಗಲಿಕ್ಕೆ ನನಗೆ ಅನುವು ಮಾಡಿಕೊಡ್ಲಿ. ನಿಮ್ಮ ಸ್ನೇಹ ಸಂಬಂಧದ ಅಥವಾ ನಮ್ಮ ಸ್ನೇಹ ಸಂಬಂಧದ ಈ ಯಾತ್ರೆ ಯಾವತ್ತೂ ಮುಂದುವರಿಯಲಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.